ವಾಲ್ಮೀಕಿ ನಿಗಮದ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ಪತ್ನಿಗೂ ಕೂಡ ಇದೀಗ ಟೆನ್ಷನ್ ಶುರುವಾಗ್ತಾ ಇದೆ ಈಗಾಗಲೇ ಸಾಕಷ್ಟು ಮಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಇದೀಗ ನಾಗೇಂದ್ರ ಪತ್ನಿಯ ಸರದಿ ಅವರ ಪತ್ನಿಗೂ ಕೂಡ ಬಂಧನದ ಭೀತಿ ಎದುರಾಗ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಕರಣ ತನಿಖೆ ಚುರುಕು ಪಟ್ಕೊಳ್ತಾ ಇದೆ ನಾಗೇಂದ್ರ ಪತ್ನಿಗೂ ಕೂಡ ಬಂಧನದ ಭೀತಿ ಶುರುವಾಗಿದೆ ನಾಗೇಂದ್ರ ಪತ್ನಿಯ ಹೆಸರಿನಲ್ಲೂ ಕೂಡ ಹಣದ ವಹಿವಾಟು ನಡೆದಿದೆ ಅನ್ನುವಂತ ಅನುಮಾನ ಇದೆ ಹಾಗಾಗಿ ವಶಕ್ಕೆ ಪಡೆದು ಹಲವು ಮಾಹಿತಿಯನ್ನ ಪಡೆದಿದ್ದಾರೆ ಇಡಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಾಗೇಂದ್ರ ಪತ್ನಿ ಮಂಜುಳಾ ಬಂಧನ ಆಗುವಂತ ಸಾಧ್ಯತೆ ಇದೆ ಈಗಾಗ್ಲೇನೆ ಈ ಪ್ರಕರಣದಲ್ಲಿ ಯಾರೆಲ್ಲ ಹೆಸರು ಕೇಳಿ ಬಂದಿತ್ತು ಅಧಿಕಾರಿಗಳು ಸಂಬಂಧಪಟ್ಟಂತ ಶಾಸಕರು ಮಾಜಿ ಸಚಿವರು ಅವ್ರಿಗೆಲ್ಲರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಇದೀಗ ನಾಗೇಂದ್ರ ಪತ್ನಿಗೂ ಕೂಡ ಬಂಧನದ ಭೀತಿ ಎದುರಾಗ್ತಾ ಇದೆ ಇವತ್ತು ಅವರ ನಿವಾಸದಿಂದ ಅವರನ್ನ ಕರ್ಕೊಂಡು ಬರಲಾಗಿತ್ತು ಸುಮಾರು ಹೊತ್ತುಗಳ ಕಾಲ ಇಡಿ ಅಧಿಕಾರಿಗಳು ಮಾಹಿತಿಯನ್ನ ಕಲೆ ಹಾಕಿದ್ರು ಇದೀಗ ಅವರನ್ನ ಯಾವುದೇ ಕ್ಷಣದಲ್ಲಿ ಬಂಧಿಸುವಂತೆ ಸಾಧ್ಯತೆ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಣದ ಟ್ರಾನ್ಸಾಕ್ಷನ್ ಆಗಿದೆಯಲ್ಲ ಅದು ತುಂಬ ಜನರ ಅಕೌಂಟ್ಗೆ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಆ ನಿಟ್ಟಿನಲ್ಲಿ ಯಾರ್ಯಾರ ಅಕೌಂಟಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ ಯಾರ್ಯಾರಿಗೆ ಹೋಗಿದೆ ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ ಜೊತೆಗೆ ಕರೆದು ವಿಚಾರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಒಂದು ಕಡೆಯಲ್ಲಿ ಮಾಜಿ ಸಚಿವ ಬಿ ನಾಗೇಂದ್ರ ಇದರಲ್ಲಿ ನನ್ನೇನು ತಪ್ಪಿಲ್ಲ ನನಗೇನು ಗೊತ್ತಿಲ್ಲ ನನ್ನ ಹೆಸರು ಕೇಳಿ ಬರ್ತಿದೆ ಅಷ್ಟೇ ಬಿಟ್ಟರೆ ನಾನಂತೂ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಅವರ ಪತ್ನಿಯ ಹೆಸರಿನಲ್ಲೂ ಕೂಡ ಅವರ ಪತ್ನಿಯ ಅಕೌಂಟ್ನಲ್ಲೂ ಕೂಡ ಹಣ ಪತ್ತೆ ಆಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಸೊ ಹಾಗಾಗಿ ಅವರನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಇದೀಗ ನಾಗೇಂದ್ರ ಪತ್ನಿಗೂ ಕೂಡ ಬಂಧನದ ಭೀತಿ ಎದುರಾಗ್ತಾ ಇದೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡ್ಕೊಳ್ಬಹುದು ಬಂಧಿಸಬಹುದು ಬಂಧಿಸಿ ತನಿಖೆಯನ್ನು ಚುರುಕುಪಡಿಸಬಹುದು ಅನ್ನೋದು ಗೊತ್ತಾಗ್ತಾ ಇದೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ವಿಚಾರಣೆಯನ್ನು ನಡೆಸಲಾಗ್ತಾ ಇತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾಗೇಂದ್ರ ನಿವಾಸ ಕಚೇರಿ ಅವರ ಆಪ್ತರ ನಿವಾಸ ಎಲ್ಲರ ಮನೆ ಕಚೇರಿಗಳ ಮೇಲೆ ದಾಳಿಯನ್ನು ಮಾಡಲಾಗಿತ್ತು ಇ ಡಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸಿದ್ರು ಕೆಲವೊಂದಷ್ಟು ದಾಖಲೆಗಳನ್ನು ವಶಕ್ಕೆ ಪಡ್ಕೊಂಡಿದ್ರು ಇನ್ನೊಂದು ಕಡೆಯಲ್ಲಿ ಎಸ್ ಐ ಟಿ ಕೂಡ ವಿಚಾರಣೆಯನ್ನು ಚುರುಕುಪಡಿಸಿತ್ತು ಇದೆಲ್ಲದರ ಬೆನ್ನಲ್ಲೇ ಇದೀಗ ನಾಗೇಂದ್ರ ಪತ್ನಿಗೂ ಕೂಡ ಢವ ಶುರು ಆಗ್ತಾ ಇದೆ ಈ ಪ್ರಕರಣದಲ್ಲಿ ಅವ್ರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಬೇಕಾಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ ಸಂತೋಷ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಅಧಿಕಾರಿಗಳ ಹೆಸರು ಪ್ರಭಾವಿಗಳ ಹೆಸರು ಕೇಳ್ ಬಂದಿತ್ತು ಇದೀಗ ನಾಗೇಂದ್ರ ಪತ್ನಿಗೆ ಯಾವತರ ಢವ ಶುರು ಆಗಿದೆ ಸೊ ಇವ್ರ ಪಾತ್ರ ಏನ್ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂತ ಏನಂತ ಹೇಳಿದ್ರೆ ಇಡೀ ಪ್ರಕರಣದಲ್ಲಿ ಈಗಾಗಲೇ ನಾಗೇಂದ್ರ ಬಂಧನ ಆಗಿರುವಂತದ್ದು ವಿಚಾರಣೆ ನಡೀತಾ ಇದ್ದಾರೆ ನಾಳೆವರೆಗೂ ಕೂಡ ಅವರು ಇಡೀ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇವತ್ತು ಬೆಳಗ್ಗೆ ನಾಗೇಂದ್ರ ಪತ್ನಿ ಮಂಜುಳಾನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂತದ್ದು ವಶಕ್ಕೆ ಪಡ್ಕೊಂಡು ಸುದೀರ್ಘವಾದ ವಿಚಾರಣೆ ನಡೆಸ್ತಾ ಇದ್ದಾರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಬಂಧನ ಮಾಡಬಹುದು ಅನ್ನೋ ಮಾಹಿತಿ ಮೂಲಗಳಿಂದ ಬರ್ತಾ ಇರುವಂತದ್ದು ಈಗಾಗಲೇ ಹಿರಿಯ ಅಧಿಕಾರಿಗಳು ಕೂಡ ಈ ಬಗ್ಗೆ ಅವರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿರುವ ಬಗ್ಗೆ ಆ ಇಡಿ ನಿರ್ದೇಶಕರುಗಳು ಕೂಡ ಮಾಹಿತಿಯನ್ನು ಕೊಟ್ಟಿರುವಂತದ್ದು ಸ್ಥಳೀಯ ಅಧಿಕಾರಿಗಳನ್ನ ಮಾಹಿತಿ ಲಭ್ಯವಾಗ್ತಿರುವಂತದ್ದು ಅದೇ ಈ ಪ್ರಕರಣದಲ್ಲಿ ನೋಡ್ತಾ ಸಂದರ್ಭದಲ್ಲಿ ನಾಗೇಂದ್ರ ಅವರ ಪತ್ನಿ ಮಂಜುಳ ಅವರ ಪಾತ್ರ ಏನೇನು ಇಲ್ಲಿ ಪ್ರಶ್ನೆ ಆಗುತ್ತೆ ಸೊ ಇದನ್ನ ಇನ್ನೂ ಕೂಡ ಇಡಿ ಅಧಿಕಾರ ರಿವೀಲ್ ಮಾಡ್ತಿಲ್ಲ ಆದ್ರೆ ನಾವು ಮೇಲ್ನೋಟಕ್ಕೆ ಇದನ್ನ ಗಮನಿಸೋದಂತದ್ದು ಆದ್ರೆ ಸೊ ಈ ಇಂತಹ ಪ್ರಕರಣಗಳ ಏನಾದ್ರು ಅಕೌಂಟ್ ಟು ಅಕೌಂಟ್ ಟ್ರಾನ್ಸಾಕ್ಷನ್ ಸಂದರ್ಭದಲ್ಲಿ ಇವರ ಗೆ ಏನಾದ್ರು ಹಣವನ್ನು ಹಾಕಿಸಿಕೊಂಡಿರ್ಬೋದಾ ಇಲ್ಲ ಇವರು ಹಣವನ್ನು ಮಾಡ್ಕೊಂಡಿರ್ಬೋದ ಇಲ್ಲ ಇವರ ಮುಖಾಂತರ ಹಣವನ್ನು ಬೇರೆಯವ್ರಿಗೆ ಸಂದಾಯ ಈ ಆಯಾಮದಲ್ಲಿ ತನಿಖೆಯನ್ನು ಮಾಡಬೇಕಾಗುತ್ತೆ ಅವತ್ತು ಘಟನೆ ನಡೆದಾಗ ಈ ರೀತಿ ಹಲವು ಆಯಾಮದಲ್ಲೂ ಕೂಡ ವಿಚಾರಣೆಯನ್ನು ಮಾಡಬೇಕಾಗುತ್ತೆ ಅದರ ಜೊತೆಗೆ ಏನ್ ನಾಗೇಂದ್ರ ಆಪ್ತರಿಗಾಗ್ಲೇ ಕೆಲವರು ಬಂಧನ ಮಾಡಲಾಗಿದೆ ವಿಚಾರಣೆಯನ್ನು ಮಾಡಲಾಗಿದೆ ಸೊ ಬಂಧಿತ ಆರೋಪಿಗಳಾದ್ರು ಇವರ ಹೆಸರುಗಳನ್ನ ಬಾಯ್ಬಿಟ್ರ ಹೀಗೆ ಹಲವು ಆಯಾಮದಲ್ಲೂ ಕೂಡ ಇಡಿ ಅಧಿಕಾರಿಗಳು ತನಿಖೆಯನ್ನು ನಡೆಸಿರುವಂತದ್ದು ಮತ್ತು ವಿಚಾರಣೆಯನ್ನು ಮಾಡಿ ಮಾಹಿತಿಯನ್ನು ಕಲೆ ಹಾಕ್ತಿರುವಂತದ್ದು ಸದ್ಯ ಮೇಲ್ನೋಟಕ್ಕೆ ಇರುವಂತ ಮಾಹಿತಿಯನ್ನು ಗಮನಿಸಿದಾಗ ಬ್ಯಾಂಕ್ ಅಕೌಂಟ್ ಟ್ರಾನ್ಸಾಕ್ಷನ್ ಗೆ ಸಂಬಂಧಪಟ್ಟಾಗಿ ಅದನ್ನು ವಶಕ್ಕೆ ಪಡೆಯಲಾಗಿದೆ ಅನ್ನೋ ಮಾಹಿತಿ ಇರುವಂತದ್ದು ಅಂದ್ರೆ ಎಲ್ಲೋ ಒಂದ್ ಕಡೆ ಇವರ ಅಕೌಂಟ್ ಗೆ ಹಣ ಬಂದಿರಬಹುದಾ ಅಂದ್ರೆ ಏನು ಹೈದ್ರಾಬಾದ್ ನಲ್ಲಿ ಬೇನಾಮಿ ಅಕೌಂಟ್ ಗಳನ್ನ ಮಾಡಿದ್ರು ನಕಲಿ ಅಕೌಂಟ್ ಗಳನ್ನ ಏನು ಅಲ್ಲಿ ಮಾಡಿದ್ರು ಸೃಷ್ಟಿ ಮಾಡಿದ್ರು ಸೊ ಅಕೌಂಟ್ ಗಳಿಗೆ ಹಣ ಹೋದ ಬಳಿಕ ಅಲ್ಲಿಂದ ಏನಾದ್ರು ಇವ್ರ ಅಕೌಂಟ್ ಗೆ ಹಣ ಬಂದಿರಬಹುದು ಅನ್ನೋಂಥದ್ದು ಕೂಡ ಈಗಾಗಲೇ ಅಧಿಕಾರಿಗಳಿಗೆ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿರುವಂತದ್ದು ಆ ಅನುಮಾನದ ಮೇಲೆ ಇವ್ರನ್ನ ವಶಕ್ಕೆ ಪಡೆದಿರುವ ಮಾಹಿತಿ ಇದೆ ಒಂದು ವೇಳೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಆಗಿದ್ದೇ ಆಗಿದ್ದಲ್ಲಿ ಇವ್ರನ್ನೂ ಕೂಡ ಬಂಧನ ಮಾಡುವಂತ ಸಾಧ್ಯತೆ ಇದೆ ಸೊ ಏನಾದ್ರೂ ಅದಕ್ಕೆ ಇವ್ರನ್ನ ಸಾಲಿಡ್ ಆದ ಒಂದು ಎವಿಡೆನ್ಸ್ಗಳು ಇಲ್ಲ ಅಂತ ಹೇಳಿದ್ರೆ ಅಧಿಕಾರಿಗಳು ಅವ್ರನ್ನ ವಿಚಾರಣೆಯನ್ನು ಮಾಡಬಹುದು ಈ ಹಣ ಎಲ್ಲಿಂದ ಬಂತು ಏನಕ್ಕೆ ಬಂತು ನೀವು ಇದನ್ನ ಡ್ರಾ ಮಾಡಿದ್ರೆ ಇಲ್ಲ ಬೇರೆ ಯೂಸ್ ಮಾಡಿದ್ರೆ ಈ ಆಯಾಮದಲ್ಲಿ ವಿಚಾರಣೆಯನ್ನು ಮಾಡಿ ಅವ್ರನ್ನ ತಡರಾತ್ರಿ ಇಲ್ಲ ಸಂಜೆ ಐದು ಗಂಟೆ ನಂತರ ಬಿಡುವಂತ ಸಾಧ್ಯತೆ ಕೂಡ ಇರುವಂತದ್ದು ನೀತಿ ಓಕೆ ಯು ಡೀಟೇಲ್ಸ್ಗಾಗಿ